ಸ್ಪರ್ಧಾರ್ಥಿಗಳೇ ನಮಸ್ಕಾರ ಟಾಪ್ ಟಾಫನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಈ ಕೆ ಎಸ್ ಆರ್ ಪಿ ಎಕ್ಸಾಮ್ನಲ್ಲಿ ನಮ್ಮ ಚಾನಲ್ನಿಂದ ನಲವತ್ತು ಪ್ರಶ್ನೆಗಳು ನೇರವಾಗಿ ಬಂದಿದ್ದಾವೆ ಸ್ನೇಹಿತರೆ ಮೊನ್ನೆ ನಡೆದಿರ್ತಕ್ಕಂಥ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ನಡೆದಿರ್ತಕ್ಕಂಥ ಕೆ ಎಸ್ ಆರ್ ಪಿ ಎಕ್ಸಾಮ್ನಲ್ಲಿ ನಮ್ಮ ಚಾನಲ್ನಿಂದ ನಲವತ್ತು ಪ್ರಶ್ನೆಗಳು ನೇರವಾಗಿ ಬಂದಿದ್ದಾವೆ ಆ ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ ಯಾಕಪ್ಪ ಅಂದರೆ ನಲವತ್ತು ಪ್ರಶ್ನೆಗಳು ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ ನಲ್ವತ್ತು ಪ್ರಶ್ನೆಗಳು ನೇರವಾಗಿ ನಮ್ಮ ಚಾನಲ್ನಿಂದ ಬಂದಿದೆವು ಅವು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಮೊನ್ನೆ ಸಿವಿಲ್ನಲ್ಲಿ ಕೂಡ ನಲವತ್ತು ಪ್ರಶ್ನೆಗಳು ಬಂದಿದ್ದವು ಡಿ ಆರ್ನಲ್ಲಿ ಅರವತ್ತು ಪ್ರಶ್ನೆಗಳು ಬಂದಿದ್ದವು ಈಗ ನಲವತ್ತು ಪ್ರಶ್ನೆಗಳು ಬಂದಿದೆ ಅವುಗಳನ್ನು ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಪ್ರಶ್ನೆ ಇತ್ತು ಗೂಗಲ್ ಆಹೋ ಬಿಂಗ್ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ಗೂಗಲ್ ಕೂಡ ಒಂದು ಸರ್ಚ್ ಇಂಜಿನ್ ಯಹೋ ಕೂಡ ಒಂದು ಸರ್ಚ್ ಇಂಜಿನ್ ಬಿಂಗ್ ಕೂಡ ಒಂದು ಸರ್ಚ್ ಇಂಜಿನ್ ಆದ್ದರಿಂದಲೇ ಸರಿಯಾಗಿರ್ತಕ್ಕಂಥ ಉತ್ತರ ಇವುಗಳಲ್ಲಿ ಎಲ್ಲವು ಆಪ್ಷನ್ ಡಿ ಸರಿಯಾದ ಉತ್ತರ ಈ ಮೊದಲನೆಯ ಪ್ರಶ್ನೆಗೆ ಈ ಪ್ರಶ್ನೆ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ಕಂಪ್ಯೂಟರ್ ಜ್ಞಾನ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ ಬೇಸಿಕ್ ಆಫ್ ಕಂಪ್ಯೂಟರ್ ಅಂತೇಳಿ ಆ ವಿಡಿಯೋದಲ್ಲಿ ಈ ಪ್ರಶ್ನೆ ಇದೆ ಈ ಪ್ರಶ್ನೆ ಡಿಸ್ಕ್ರಿಪ್ಷನದಲ್ಲಿ ಒಂದನೇ ಅಂತ ಹೇಳಿ ಲಿಂಕ್ ಇರುತ್ತೆ ಸ್ನೇಹಿತರೆ ಒಂದನೇ ಅಂತ ಹೇಳಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸಾರಿ ಚೆಕ್ ಮಾಡಿ ಬಿದ್ದಿದ್ದು ಇಲ್ಲುವಂಥ ಪ್ರತಿಯೊಂದು ಪ್ರಶ್ನೆ ಕೂಡ ನೀವು ಚೆಕ್ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂದರೆ ನಲವತ್ತು ಪ್ರಶ್ನೆ ಸುಮ್ಮನೆ ಅಲ್ಲ ಇಲ್ಲಪ್ಪ ಅಂದರೆ ಈ ಥರ ಇರತಕ್ಕಂತ ತಮ್ಮೇಲ್ ಅಥವಾ ಚಿತ್ರ ಇರ್ತಕ್ಕಂತಹ ವಿಡಿಯೋ ಕೂಡ ನೀವು ನೋಡ್ಬೋದು ಯಾಕಪ್ಪ ಅಂದರೆ ಡಿಸ್ಕ್ರಿಪ್ಷನದಲ್ಲಿ ಲಿಂಕ್ ಇದೆ ಆಗುತ್ತೆ ಚೆಕ್ ಮಾಡಿ ಇನ್ನು ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ವರ್ಡ್ ಡಾಕ್ಯುಮೆಂಟ್ ಡಾಟ್ ಡಿ ಓ ಸಿ ಎಕ್ಸ್ ಅಂತ ಹೇಳಿಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಇನ್ನು ಧ್ವನಿ ಡಾಟ್ ಎಂ ಪಿ ತ್ರೀ ಅಂತ ಹೇಳಿಕೊಟ್ಟಿದ್ದಾರೆ ಅದು ಕೂಡ ಸರಿಯಾಗಿದೆ ಇನ್ನು ಪವರ್ ಪಾಯಿಂಟ್ ಡಾಟ್ ಪಿ ಪಿ ಟಿ ಎಕ್ಸ್ ಅಂತ ಹೇಳಿಕೊಟ್ಟಿದ್ದಾರೆ ಅದು ಕೂಡ ಸರಿಯಾಗಿದೆ ಇನ್ನು ಆಪ್ಷನ್ ಡಿ ಎಕ್ಸೆಲ್ ಡಾಟ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ತಪ್ಪಾಗಿರ್ತಕ್ಕಂಥದ್ದು ಅದು ಡಾಟ್ ಎಕ್ಸ್ ಎಲ್ ಎಕ್ಸ್ ಅಂತ ಎಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ ಇದು ಕೊಟ್ಟರೆ ಸರಿಯಾಗಿರ್ತಿತ್ತು ಆದ್ದರಿಂದ ಡಿ ತಪ್ಪಾಗಿರುವುದರಿಂದ ಇಲ್ಲಿ ನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಪ್ರಶ್ನೆ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇ ಇರುವ ಕಂಪ್ಯೂಟರ್ ಪ್ರಶ್ನೆಗಳು ಮತ್ತು ಅದರ ಜೊತೆಯಲ್ಲಿ ಸರಳ ಭಾಷೆಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಆ ವಿಡಿಯೋದಲ್ಲಿ ಈ ಪ್ರಶ್ನೆ ಇದೆ ಡಿಸ್ಕ್ರಿಪ್ಷನ್ದಲ್ಲಿ ಎರಡನೆಯ ಪ್ರಶ್ನೆ ಅಂತೇಳಿ ಮುಂದ್ಗಡೆ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ಇನ್ನು ಮೂರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಹುಲಿಕಲ್ ಘಾಟ್ ಸಿಮ್ ಹುಟ್ಟು ತುಮಕೂರು ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಇದು ತಪ್ಪಾಗಿದೆ ನಾಲ್ಕು ಆಪ್ಷನ್ಗಳಲ್ಲಿ ಇದು ತಪ್ಪಾಗಿದೆ ಈ ಪ್ರಶ್ನೆಗೆ ಸರಿಯಾಗಿ ಈ ನಾಲ್ಕು ಘಾಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಚೆಕ್ ಮಾಡಿ ಈ ಪ್ರಶ್ನೆ ನಂಬರ್ ಎರಡಾಗಿದೆ ಇದು ಪ್ರಶ್ನೆ ನಂಬರ್ ಎರಡಲ್ಲ ಮೂರು ಆಗಬೇಕಾಗಿತ್ತು ಇನ್ನು ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಂತ ಕೇಳಿದರೆ ಮಲಪ್ರಭಾ ಘಟಪ್ರಭಾ ಭೀಮಾ ಇವುಗಳಲ್ಲಿ ಎಲ್ಲವು ಅಂತ ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇವುಗಳಲ್ಲಿ ಎಲ್ಲವು ಇವುಗಳಲ್ಲಿ ಎಲ್ಲವು ಇರುವುದರಿಂದ ಇಲ್ಲಿ ಈ ವಿಡಿಯೋ ಅಂದರೆ ಕರ್ನಾಟಕದ ನದಿ ವ್ಯವಸ್ಥೆ ಅಂತೇಳಿ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೃಷ್ಣಾ ನದಿ ಕಾವೇರಿ ನದಿ ಉಪನದಿಗಳು ಎಲ್ಲ ಫುಲ್ ಮಾಹಿತಿ ಇದೆ ಒಂದು ಸಾರಿ ಈ ವಿಡಿಯೋ ನೋಡಿ ನಾಲ್ಕನೇ ವೀಡಿಯೋ ಅಂತೇಳಿ ಕೆಳಗಡೆ ಲಿಂಕ್ ಇರುತ್ತೆ ಇಲ್ಲಪ್ಪ ಅಂದರೆ ಈ ಥರ ಇರ್ತಕ್ಕಂತಹ ತಮಿಳ್ ಇರ್ತಕ್ಕಂತಹ ವಿಡಿಯೋನ ಒಂದು ಸಾರಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ಐದನೆಯ ಪ್ರಶ್ನೆ ಕಾವೇರಿ ನದಿಯ ನೀರು ಹಂಚಿಕೆಯ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಹಂಚಿಕೆಯ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ಸರಿಯಾದ ಉತ್ತರ ಈ ಕಾವೇರಿ ನದಿಯ ಬಗ್ಗೆ ಮತ್ತು ಕಾವೇರಿ ನದಿ ವಿವಾದದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಫುಲ್ ಮಾಹಿತಿಯನ್ನು ಕೊಟ್ಟಿದ್ದೆ ಸ್ನೇಹಿತರೆ ಕರ್ನಾಟಕದ ನದಿ ವ್ಯವಸ್ಥೆ ಎನ್ನುವ ವಿಡಿಯೋದಲ್ಲಿ ಇದೆ ಒಂದು ಸಾರಿ ಚೆಕ್ ಮಾಡಿ ಮರ್ಯದೇ ಚೆಕ್ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂದರೆ ನೀವು ಚೆಕ್ ಮಾಡಲೇಬೇಕು ಯಾಕಪ್ಪ ಅಂದರೆ ನಲವತ್ತು ಪ್ರಶ್ನೆಗಳು ಇನ್ನು ಇಪ್ಪತ್ತು ನೀವು ಬರೆದ್ರೆ ನೀವು ಡೈರೆಕ್ಟ್ ಸೆಲೆಕ್ಷನ್ ಆಗ್ತಕ್ಕಂತಹ ಅವಕಾಶ ಇರ್ತದೆ ಆದ್ದರಿಂದ ಕರೆಕ್ಟಾಗಿ ಚೆಕ್ ಮಾಡಿ ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ನೀವು ಯಾವ ವಿಡಿಯೋಗಳನ್ನು ನೋಡಬೇಕು ಯಾರ ವಿಡಿಯೋಗಳನ್ನು ನೋಡಬೇಕು ಎಂತಹ ವಿಡಿಯೋಗಳನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮನವರಿಕೆ ಆಗುತ್ತೆ ಇನ್ನು ಆರನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದೂ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಲ್ಲಿ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಡಿ ಇಲ್ಲಿ ಈ ವಿಡಿಯೋ ಭಾರತ ಮತ್ತು ಅಂತಾರಾಷ್ಟ್ರೀಯ ಗಡಿ ರೇಖೆಗಳಂತೇಳಿ ಒಂದು ವಿಡಿಯೋನ ಮಾಡಿದ ಸ್ನೇಹಿತರೆ ಅಲ್ಲಿ ಪಾಕಿಸ್ತಾನದೊಂದಿಗೆ ಯಾವ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಒಂದು ಸಾರಿ ಚೆಕ್ ಮಾಡಿ ಇನ್ನು ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅತ್ಯಂತ ಹಗುರವಾಗಿರ್ತಕ್ಕಂತಹ ಅನಿಲ ಯಾವುದು ಅತ್ಯಂತ ಹಗುರವಾಗಿರ್ತಕ್ಕಂತಹ ಅನಿಲ ಬಂದ್ಬಿಟ್ಟು ಜಲಜನಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ದ ಪ್ರಶ್ನೆಗಳು ಸರಳ ಭಾಷೆಯಲ್ಲಿ ವಿವರಣೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಒಂದ್ಸಾರಿ ಚೆಕ್ ಮಾಡಿ ಏನು ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಪ್ರಶ್ನೆ ಇದೆ ಇಲ್ಲಿ ಹಳದಿ ಕ್ರಾಂತಿ ಮೊಟ್ಟೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ತಪ್ಪಾಗಿದೆ ಹಳದಿ ಕ್ರಾಂತಿ ತೈಲ ಉತ್ಪಾದನೆಗೆ ಸಂಬಂಧವನ್ನ ಪಟ್ಟಿರ್ತಕ್ಕಂಥದ್ದು ತೈಲ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಳದಿ ಕ್ರಾಂತಿ ಅವರು ಮೊಟ್ಟೆ ಕೊಟ್ಟಿದ್ದಾರೆ ಇಲ್ಲಿ ಅತಿ ಹೆಚ್ಚು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೆ ಅರ್ಥಶಾಸ್ತ್ರದ ಬಗ್ಗೆ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದೆ ಒಂದು ಸಾರಿ ಚೆಕ್ ಒಂಬತ್ತನೆಯ ಪ್ರಶ್ನೆ ಸಂವಿಧಾನದ ಒಂಬತ್ತನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸಂವಿಧಾನದ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತೆರಡು ವಿಷಯಗಳು ಮತ್ತು ಹನ್ನೆರಡು ಅನುಸೂಚಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಈ ಭಾರತದ ಸಂವಿಧಾನ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರುತ್ತೆ ಚೆಕ್ ಮಾಡಿ ಇನ್ನು ಹತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಪ್ರಸ್ತಾವನೆಯಲ್ಲಿ ಇಲ್ಲ ಅಂತ ಕೇಳಿದರೆ ಇಲ್ಲಿ ಭ್ರಷ್ಟಾಚಾರ ರಹಿತ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡಿ ಸ್ನೇಹಿತರೆ ನಾನು ಕಷ್ಟಪಟ್ಟು ಈ ವಿಡಿಯೋದ ಯಾವ ವಿಡಿಯೋದಲ್ಲಿ ಯಾವ ಪ್ರಶ್ನೆ ಬಂದಿದೆ ಮತ್ತು ಆ ವಿಡಿಯೋದ ಎಲ್ಲ ಲಿಂಕ್ಗಳನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ನೀವು ಮರೆಯದೆ ಚೆಕ್ ಮಾಡಿ ಯಾಕಪ್ಪ ಅಂದರೆ ನಾವು ಎಫರ್ಟ್ ಹಾಕ್ತೇವಪ್ಪ ಅಂದರೆ ನೀವು ಅದಕ್ಕೆ ಸರಿಯಾಗಿರ್ತಕ್ಕಂತಹ ಪ್ರತಿಫಲವನ್ನು ನೀಡಬೇಕಾಗುತ್ತೆ ಇಲ್ಲಿ ನಾನು ಯಾವ ವಿಡಿಯೋದಲ್ಲಿ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಆದ್ದರಿಂದ ನೀವು ಎಲ್ಲವನ್ನು ಚೆಕ್ ಮಾಡಿ ನೀವೇನು ಮಾಡಬೇಡಿ ಎಲ್ಲ ಬಂದಿದೆಯಿಲ್ಲೋ ಅಂತ ಒಂದು ಸಾರಿ ಚೆಕ್ ಮಾಡಿ ಯಾಕಪ್ಪ ಅಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದೇ ಉದ್ದೇಶದಿಂದ ಸ್ನೇಹಿತರೆ ಈ ವಿಡಿಯೋ ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಪ್ರಶ್ನೆ ಇದೆ ಇಲ್ಲಿ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಗೌರವ ಇದು ಮೂಲಭೂತ ಕರ್ತವ್ಯ ಆಗಿದೆ ಅಲ್ಲಿ ಮೂರು ಕೊಟ್ಟಿರೋದು ರಾಜನೀತಿ ನಿರ್ದೇಶಕ ತತ್ವಗಳಂತ ಹೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ ಅಲ್ಲಿ ಈ ಡಿ ಆಪ್ಷನನ್ನು ಕೊಟ್ಟಿರೋದು ಇದು ಮೂಲಭೂತ ಕರ್ತವ್ಯವಾಗಿರುವುದರಿಂದ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿಡಿಯೋ ನೋಡಿದ್ರೆ ಇದೊಂದು ಕಡೆಗೆ ಹೋಗುತ್ತೆ ಇನ್ನು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿದ್ದೇನೆ ಅದು ನೋಡಿದ್ರೆ ಈ ಸಂವಿಧಾನ ರಾಷ್ಟ್ರಧ್ವಜ ಇದರ ಬಗ್ಗೆ ಗೌರವ ನೀಡ್ತಕ್ಕಂಥದ್ದು ಅದರಲ್ಲಿ ಕೂಡ ಬರುತ್ತೆ ನೀವು ಯಾವ ವಿಡಿಯೋ ನೋಡಿದ್ರೂ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಹಾಕ್ಬೌದು ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನವರು ಸರಿಯಾಗಿದೆ ಹದಿನೈದನೇ ವಿಧಿ ಲಿಂಗ ಜಾತಿ ಧರ್ಮ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅದು ಕೂಡ ಸರಿಯಾಗಿದೆ ಇನ್ನು ಆದರೆ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡಿದೆ ಇದು ಕೂಡ ಸರಿಯಾಗಿರುವುದರಿಂದ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಈ ಮೂಲಭೂತ ಕರ್ತವ್ಯಗಳ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದೆ ಒಂದು ಸಾರಿ ಚೆಕ್ ಮಾಡಿ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೀರಾವರಿ ಕೇಂದ್ರ ಪಟ್ಟಿಯಲ್ಲಿ ಬರದೇ ಇರತಕ್ಕಂತಹ ವಿಷಯ ಈ ಭಾರತದ ಸಂವಿಧಾನದ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೇನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಲ್ಲಿ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಈ ವಿಡಿಯೋದಲ್ಲಿದೆ ಒಂದು ಸಾರಿ ಚೆಕ್ ಮಾಡಿ ಹದಿನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಅಂತ ಪ್ರಶ್ನೆ ಇದೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಇದಕ್ಕೆ ಕಾರಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಎಸ್ ಆರ್ ಪಿ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಸಾಮಾನ್ಯ ಜ್ಞಾನ ಜಿ ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ವಿವರಣೆ ಸಮೇತ ಒಂದು ವಿಡಿಯೋನ ಮಾಡಿನಿ ಸ್ನೇಹಿತರೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರುತ್ತೆ ಚೆಕ್ ಮಾಡಿ ಇನ್ನು ಹದಿನೈದನೇ ಪ್ರಶ್ನೆ ಸುಂದರ್ಬನ್ ಸುಂದರ್ಬನ್ ಅರಣ್ಯ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಅಂತ ಪ್ರಶ್ನೆ ಇದೆ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಪಶ್ಚಿಮ ಬಂಗಾಳ ಈ ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ ಅರಣ್ಯ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕ ಜಲವಿದ್ಯುತ್ ಮತ್ತು ನದಿ ವಿವಾದಗಳು ಅಂತ ಒಂದು ವಿಡಿಯೋ ಇದೆ ಸ್ನೇಹಿತರೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅಂತ ಒಂದು ವಿಡಿಯೋ ಇದೆ ಈ ಎರಡು ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿದರೆ ಮಾತ್ರ ಈ ವಿಡಿಯೋಕ್ಕೆ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ ಈ ಪ್ರಶ್ನೆ ಬಂದಿಲ್ಲ ಅನ್ಬೇಡಿ ಇನ್ನ ಪ್ರಶ್ನೆ ಆ ವಿಡಿಯೋಗಳನ್ನು ಸರಿಯಾಗಿ ನೋಡಿ ಇನ್ನು ಹದಿನಾರನೇ ಪ್ರಶ್ನೆ ಮೈ ಕಂಟ್ರಿ ಮೈ ಲಾಫ್ ಈ ಪುಸ್ತಕವನ್ನು ಬರೆದವರು ಎಲ್ ಕೆ ಅಡ್ವಾಣಿ ಇಲ್ಲಿ ನಾನು ಕರ್ನಾಟಕದ ಪ್ರಮುಖ ವ್ಯಕ್ತಿಗಳ ಕೃತಿಗಳಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಆ ವಿಡಿಯೋದಲ್ಲಿದೆ ಒಂದು ಸಾರಿ ಚೆಕ್ ಮಾಡಿ ಇನ್ನು ಹದಿನೇಳನೇ ಪ್ರಶ್ನೆ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ಹಬ್ಬವನ್ನಾಗಿ ಘೋಷಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಆಲೂರು ವೆಂಕಟರಾಯರವರು ಇದನ್ನು ಘೋಷಣೆ ಮಾಡ್ತಾನೆ ಇಲ್ಲಿ ಬುದ್ಧ ತನ್ನ ಮೊದಲ ಪ್ರಯೋಜನೆಯಲ್ಲಿ ಬೋಧಿಸಿದನು ಅಂತೇಳಿ ಇದೇ ರೀತಿಯಾಗಿರ್ತಕ್ಕಂಥ ವಿವರಣೆ ಫುಲ್ ವಿವರಣೆ ಇರ್ತಕ್ಕಂಥ ವಿಡಿಯೋ ಅದಷ್ಟೇ ಆ ವಿಡಿಯೋನ ಕರೆಕ್ಟಾಗಿ ಗಮನಿಸಿ ಈ ಪ್ರಶ್ನೆಗೆ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಕ್ಕಿ ಸಿಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ತ್ರೀ ಸೆವೆಂಟಿ ಜೆ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ನಮ್ಮ ಕರ್ನಾಟಕ ಮತ್ತು ಕಲಬುರಗಿ ವಿಭಾಗದ ಬಗ್ಗೆ ಮಾಡಬೇಕಾದ್ರೆ ಈ ತ್ರೀ ಸೆವೆಂಟಿ ಜೆ ವಿಧಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದೇನೆ ಸ್ನೇಹಿತರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಅಂಥೇಳಿ ಮುಂದಗಡೆ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ಇಪ್ಪತ್ತನೆಯ ಪ್ರಶ್ನೆ ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಿಸಿದೆ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಇಲ್ಲಿ ನಾನು ರಾಷ್ಟ್ರಪತಿಯವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡಬೇಕಪ್ಪ ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ಒಂದು ಸಾರಿ ಚೆಕ್ ಮಾಡಿ ಇಪ್ಪತ್ತ ಒಂದನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿದೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ವೆರಿ ರಿಪ್ಟೆಡ್ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಸರಿಯಾದ ಉತ್ತರ ಮೈಸೂರು ನಾನು ಸಾಮಾನ್ಯ ಜ್ಞಾನ ಅಂತೇಳಿ ಒಂದು ವಿಡಿಯೋನ ಮಾಡಿದೆ ಅನಿಸಿದ್ರೆ ಆ ವೀಡಿಯೋದಲ್ಲಿ ಇದೇ ಡೈರೆಕ್ಟ್ ಪ್ರಶ್ನೆ ಇದೆ ಹಿಂದೆ ರಿಪ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನೇ ಡೈರೆಕ್ಟ್ ನಾನು ಕೂಡ ಹಾಕಿದ್ದೇನೆ ಒಂದು ಸಾರಿ ಚೆಕ್ ಮಾಡಿ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಭಯ್ ಶ್ರೀನಿವಾಸ್ ಓಕಾ ನಾನು ಪ್ರಚಲಿತ ಘಟನೆಗಳಂತೇಳಿ ಜನವರಿ ಟು ನವಂಬರ್ ಹತ್ತು ನಿಮಿಷದಲ್ಲಿ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನು ಬಿದ್ದಿದೆ ಒಂದು ಸಾರಿ ಚೆಕ್ ಮಾಡಿ ಈ ಸಾರಿ ಜಾಸ್ತಿ ಪ್ರಚಲಿತ ಘಟನೆಗಳು ಕೇಳಿಲ್ಲ ಸ್ನೇಹಿತರೆ ಕೇವಲ ನಾಲ್ಕೇನು ಮಾರ್ಕ್ಸನ್ನು ಕೇಳಿದಾರಷ್ಟೇ ಆದ್ದರಿಂದ ಆ ವಿಡಿಯೋದಲ್ಲಿ ನೇರವಾಗಿ ಎರಡು ಪ್ರಶ್ನೆಗಳು ಮಾತ್ರ ನಾನು ಮಾಡಿದ್ದರಲ್ಲಿ ಬಂದಿದ್ದೇವೆ ಇನ್ನು ಎರಡು ಪ್ರಶ್ನೆಗಳು ಬಂದಿಲ್ಲ ಸ್ನೇಹಿತರೆ ನೇರವಾಗಿ ಹೇಳಬೇಕಂದ್ರೆ ಈ ಪ್ರಚಲಿತ ಘಟನೆಗಳಲ್ಲಿ ಮೊದಲೇ ಪ್ರಶ್ನೆಯನ್ನು ಕಮ್ಮಿ ಕೇಳಿದ್ದಾನೆ ಸ್ನೇಹಿತರೆ ಅದರಲ್ಲಿ ಕಡಿಮೆ ಪ್ರಶ್ನೆಗಳು ಕೇಳಿದ್ದಾನೆ ಇಲ್ಲಿ ರಫೇಲ್ ಯುದ್ಧ ವಿಮಾನ ತಯಾರಿಕೆಯನ್ನು ಮಾಡಲು ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಿಂದ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಇದೆ ಇಲ್ಲಿ ನಾನು ಈ ರಫೇಲ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಆಮದು ಪಡೆ ಆಮದುವನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಆ ಕಂಪನಿಯ ಹೆಸರು ಕೂಡ ಈ ಪ್ರಚಲಿತ ಘಟನೆಯನ್ನು ಹೇಳಬೇಕಾದ್ರೆ ಹೇಳಿದ್ದಾನೆ ಸ್ನೇಹಿತರೆ ಒಂದು ಸಾರಿ ಮರೆಯೋದೇ ಚೆಕ್ ಮಾಡಿ ಇದೆಯೂ ಇಲ್ಲಿಗೂ ಅಂತ ನೀವು ಚೆಕ್ ಮಾಡಲೇಬೇಕು ಸ್ನೇಹಿತರೆ ಇಷ್ಟು ಹೇಳಕತ್ತೀನಿ ಅಂದ್ರೆ ನೀವು ಚೆಕ್ ಮಾಡಲೇಬೇಕು ಏನು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮಾರ್ಟಿ ಲೂಥರ್ ಕಿಂಗ್ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಮಾರ್ಟಿ ಲೂಥರ್ ಕಿಂಗ್ ಅಂತೇಳಿ ನಾವು ಬಸವಣ್ಣರವರನ್ನು ಕರಿತೇವೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾನು ಐದು ವಿಡಿಯೋಗಳನ್ನು ಮಾಡಿದೆ ಸ್ನೇಹಿತರೆ ಓಲ್ಡ್ ಕ್ವಶನ್ ಪೇಪರ್ ಆದರೆ ಈ ಮೂರನೇ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನು ಬಂದಿದೆ ಒಂದು ಸಾರಿ ಮರೆಯದೆ ಚೆಕ್ ಮಾಡಿ ಇಪ್ಪತ್ತ ಐದನೆಯ ಪ್ರಶ್ನೆ ಗದುಗಿನ ಭಾರತ ಇದನ್ನು ರಚಿಸಿದವರು ಯಾರಪ್ಪ ಅಂದರೆ ಕುಮಾರವ್ಯಾಸ ಇದು ಕೂಡ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿದೆ ಮರೆಯದೆ ಚೆಕ್ ಮಾಡಿ ಏನು ಇಪ್ಪತ್ತಾರನೆಯ ಪ್ರಶ್ನೆ ದಾಲ್ ಸರೋವರ ಎಲ್ಲಿದೆ ದಾಲ್ ಸರೋವರ ಇರತಕ್ಕಂಥದ್ದು ಜಮ್ಮು ಕಾಶ್ಮೀರ್ನಲ್ಲಿ ಈ ಅತಿ ಸಂಭವನೀಯ ಪ್ರಶ್ನೆಗೂ ಸರಳ ಭಾಷೆಯಲ್ಲಿ ವಿವರಣೆ ಕೂಡ ಇದೆ ಭೂಗೋಳಶಾಸ್ತ್ರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಸ್ನೆ ಆ ವಿಡಿಯೋದಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಏನು ಇಪ್ಪತ್ತ ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ವಿಡಿಯೋದಲ್ಲಿದೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳು ಅಂತೇಳಿ ಒಂದು ವಿಡಿಯೋನ ಮಾಡಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಇದೆ ಒಂದು ಸಾರಿ ಚೆಕ್ ಮಾಡಿ ಏನು ಇಪ್ಪತ್ತೆಂಟನೇ ಪ್ರಶ್ನೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥ ಯಾರು ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥ ಗ್ರಾಮಿಕ ಗ್ರಾಮಿಕ ಸರಿಯಾದ ಉತ್ತರ ನಾನು ಇತಿಹಾಸದ ಪರಿಚಯ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ವೇದಗಳ ಬಗ್ಗೆ ಹೇಳಬೇಕಪ್ಪ ಅಂದರೆ ಆ ವೇದಗಳ ಕಾಲದಲ್ಲಿ ಎಲ್ಲ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸಾರಿ ಚೆಕ್ ಮಾಡಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಗೌತಮ ಬುದ್ಧನ ಇನ್ನೊಂದು ಹೆಸರು ಅಥವಾ ಬಾಲ್ಯದ ಹೆಸರು ಅಂತ ಪ್ರಶ್ನೆ ಇದೆ ಇಲ್ಲಿ ಸಿದ್ಧಾರ್ಥ ಸರಿಯಾದ ಉತ್ತರ ನಾನು ಹೊಸ ಮತಗಳ ಉದಯ ಜೈನ್ ಧರ್ಮ ಮತ್ತು ಬೌದ್ಧ ಧರ್ಮ ಎರಡೂ ಈ ವಿಡಿಯೋದಲ್ಲಿ ಮಾಡಿದ್ದೇನೆ ಸ್ನೇಹಿತರೆ ಒಂದು ಸಾರಿ ಕರೆಕ್ಟಾಗಿ ಚೆಕ್ ಮಾಡಿ ಇನ್ನು ಮೂವತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಎಲ್ಲರಿಗೂ ಗೊತ್ತಿರುವಂತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿರ್ತಕ್ಕಂಥದ್ದು ಹದಿಮೂರುನೂರ ಮೂವತ್ತಾರು ಹದಿಮೂರುನೂರ ಮೂವತ್ತಾರು ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ ಹದಿಮೂರು ನೂರ ಸ್ಥಾಪನೆ ಸ್ಥಾಪನೆಯಾಗಿದೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹಕ್ಕಬುಕ್ಕರು ಸ್ಥಾಪನೆ ಮಾಡಿದರು ರಾಜಧಾನಿ ಹಂಪಿ ಲಾಂಛನ ವರಹ ನಾಲ್ಕು ಮನೆತನಗಳು ಬರ್ತವೆ ಅನ್ನೋದ್ರ ಬಗ್ಗೆ ಇಲ್ಲ ಫುಲ್ ಡೀಟೇಲ್ಸ್ ಇದೆ ಈ ವಿಡಿಯೋದಲ್ಲಿ ಪ್ರತಿ ಎಕ್ಸಾಮ್ನಲ್ಲೂ ಕೂಡ ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಮೂವತ್ತ ಒಂದನೆಯ ಪ್ರಶ್ನೆ ಮೈಸೂರು ಒಡೆಯರ ರಾಜ್ಯ ಕುಟುಂಬ ಈ ಕೆಳಗಿನ ಯಾವ ರಾಜ್ಯವಂಶಕ್ಕೆ ಸಂಬಂಧಪಟ್ಟಿದೆ ಯದುವಂಶ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಮೈಸೂರು ಒಡೆಯರು ಅಂತೇಳಿ ಒಂದು ವಿಡಿಯೋ ಮಾಡಿದೆ ಅನಿಸಿದರೆ ಕರೆಕ್ಟಾಗಿ ಈ ವಿಡಿಯೋ ನೋಡಿ ಈ ಪ್ರಶ್ನೆ ನಿಮಗೆ ಸಿಕ್ಕಿ ಸಿಗುತ್ತೆ ಮೂವತ್ತ ಎರಡನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ವಹಿಸ್ತಾರೆ ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ ಎ ಓ ಹುಮ್ ಅಂತ ಇಲ್ಲೇ ಇದೆ ನೋಡಿ ಸ್ನೇಹಿತರೆ ಮೇಲೆ ವಿಡಿಯೋದ ಮೇಲೆ ತಮ್ಮೇಲೆ ಅದನ್ನೇ ಹಾಕಿದೆ ನೀನು ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ಎಂಬತ್ತೈದು ಬ್ರಿಟಿಷ್ ಅಧಿಕಾರಿ ಎ ಓ ಹುಂ ಮುಂಬೈ ಮುಂಬೈಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದರು ಅದರ ಮೊದಲ ಅಧ್ಯಕ್ಷೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ವಹಿಸಿದ್ದರು ಇಲ್ಲೇ ಇದೆ ನೋಡಿ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ಹೋಗುವ ಅವಶ್ಯಕತೆನೇ ಇಲ್ಲ ಏನು ಮೂವತ್ತ ಮೂರನೇ ಪ್ರಶ್ನೆ ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದಪ್ಪ ಅಂದರೆ ಸಿಯಾಚಿನ್ ಈ ಪ್ರಶ್ನೆ ಕೂಡ ಇದೇ ಪ್ರಶ್ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಈ ಯೇವೋ ಹುಮ್ಮ ನೋಡಿದೆವಲ್ಲ ಹಿಂದಿನ ವಿಡಿಯೋದಲ್ಲಿ ಅದೇ ವೀಡಿಯೋದಲ್ಲಿ ಈ ಪ್ರಶ್ನೆ ಕೂಡ ಇದೆ ಆಗ ನಾನು ವಿಡಿಯೋದ ಮೇಲೆ ಇರೋದರಿಂದ ವಿಡಿಯೋನ ನೋಡಬೇಡಿ ಅಂತ ಹೇಳಿದೆ ಈಗ ವಿಡಿಯೋದಲ್ಲಿ ಹೋಗಿ ನೀವು ಚೆಕ್ ಮಾಡಿ ಈ ಪ್ರಶ್ನೆ ಇದೆಯೋ ಇಲ್ವೋ ಅಂತ ಇನ್ನು ಮೂವತ್ತ ನಾಲ್ಕನೆಯ ಪ್ರಶ್ನೆ ಕದಂಬ ಸಾಮ್ರಾಜ್ಯದ ರಾಜಧಾನಿ ಕದಂಬ ಸಾಮ್ರಾಜ್ಯದ ರಾಜಧಾನಿ ಒಬ್ಬಪ್ಪ ಅಂದರೆ ಬನವಾಸಿ ಇಲ್ಲಿ ಕದಂಬರು ಮತ್ತು ಗಂಗರು ಅಂತೇಳಿ ಒಂದು ವಿಡಿಯೋನ ಮಾಡಿದೆ ಅನ್ಸಿದ್ರೆ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಫಿನೆಟ್ ಆಗಿದೆ ಒಂದು ಸಾರಿ ಚೆಕ್ ಮಾಡಿ ಮೂವತ್ತ ಐದನೆಯ ಪ್ರಶ್ನೆ ಜವಳಿ ಉದ್ಯಮಕ್ಕೆ ಹೆಸರುವಾಸಿಯಾದ ಕೇಂದ್ರ ಯಾವುದು ಜವಳಿ ಅಥವಾ ಬಟ್ಟೆ ಇದಕ್ಕೆ ಸರಿಯಾದ ಉತ್ತರ ಸೂರತ್ ಇಲ್ಲಿ ಈ ತರ ಇರ್ತಕ್ಕಂತಹ ತಮ್ಮೇಲ್ ಸ್ನೇಹಿತರೆ ತಮ್ಮೇಲ್ ಅಥವಾ ಮೂವತ್ತೈದನೆಯ ಪ್ರಶ್ನೆ ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮುಂದೆ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ಈ ಪ್ರಶ್ನೆ ಇದೆಯೋ ಇಲ್ವೋ ಅಂತ ಮೂವತ್ತಾರನೇ ಪ್ರಶ್ನೆ ಕರ್ನಾಟಕದ ಮೆಕ್ಕೆಜೋಳ ಟೆಕ್ನಾಲಜಿ ಫಾರ್ಕ್ ಅನ್ನು ಸ್ಥಾಪಿಸಿರುವ ಕೇಂದ್ರ ಅಥವಾ ಸ್ಥಳ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಲ್ಲಿ ರಾಣೆಬೆನ್ನೂರು ಸರಿಯಾದ ಉತ್ತರ ಹಾವೇರಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಹಾವೇರಿಯ ರಾಣೆಬೆನ್ನೂರು ರಾಣೆಬೆನ್ನೂರು ಇರುವುದರಿಂದ ಸರಿಯಾದ ಉತ್ತರ ರಾಣೆಬೆನ್ನೂರು ಇಲ್ಲಿ ಮಂಗಳ ಗ್ರಹ ಇಲ್ಲಿ ಈ ಕೆಳಗಿನ ಯಾವುದು ಕೆಂಪು ಗ್ರಹ ಅಂತ ಮೊದಲನೇ ಪ್ರಶ್ನೆ ಇದೆ ಈ ಮೊದಲನೇ ಪ್ರಶ್ನೆ ಇರುವುದರಿಂದ ತಮ್ಮೇಲಿದೆ ಕೂತಿದೆ ಆದ್ದರಿಂದ ಈ ವಿಡಿಯೋದಲ್ಲಿ ಅಂದರೆ ಮೂವತ್ತಾರನೇ ಪ್ರಶ್ನೆ ಮುಂದೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಏನು ಮೂವತ್ತ ಏಳನೇ ಪ್ರಶ್ನೆ ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದಾರಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕರ್ನಾಟಕದ ಪಂಚ ನದಿಗಳ ನಾಡು ಪಂಜಾಬ್ ಪಂಜಾಬನ್ನು ಕರೀತಾರೆ ಪಂಚ ನದಿಗಳ ನಾಡು ಆದರೆ ಕರ್ನಾಟಕದಲ್ಲಿ ಪಂಚ ನದಿಗಳ ನಾಡು ಹೇಳಿ ಬಿಜಾಪುರ ಅಂತೇಳಿ ಕರೀತಾರೆ ಅಲ್ಲಿ ಈ ತರ ಪ್ರಶ್ನೆ ಇರುವುದರಿಂದ ಈ ವಿಡಿಯೋದಲ್ಲಿದೆ ಒಂದು ಸಾರಿ ಕರೆಕ್ಟಾಗಿ ನೀವು ಕೂಡ ಚೆಕ್ ಮಾಡಿ ಏನು ಮಂದಗಡ್ಡೆ ಪಕ್ಷಿಧಾಮ ಮೂವತ್ತ ಎಂಟನೇ ಪ್ರಶ್ನೆ ಮಂದಗಡ್ಡೆ ಪಕ್ಷಿಧಾಮ ಎಲ್ಲಿದೆ ಮಂದಗಡ್ಡೆ ಪಕ್ಷಿಧಾಮ ಶಿವಮೊಗ್ಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದಲ್ಲಿ ಶಿವಮೊಗ್ಗ ಬರ್ತದೆ ಆದ್ದರಿಂದ ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂತಹ ಪಕ್ಷಿಧಾಮಗಳ ಬಗ್ಗೆ ವಿಡಿಯೋ ಇದೆ ಸ್ನೇಹಿತರೆ ಅಲ್ಲಿ ಸರಿಯಾಗಿ ಒಂದು ಸಾರಿ ನೋಡಿ ನಿಮಗೆ ಅರ್ಥವಾಗುತ್ತೆ ಇನ್ನು ಕೊನೆಯದಾಗಿ ಮೂವತ್ತೊಂಬತ್ತನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲವು ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು ಹುಲಿಗೋಳ್ ನಾರಾಯಣರಾವ್ ಇನ್ನು ಕರ್ನಾಟಕದ ಕುಲಪುರೋಹಿತ್ ಎಂದು ಆಲೂರು ವೆಂಕಟರಾಯರನ್ನು ಕರಿತೇವೆ ಇವು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ವೆರಿ ರಿಪೀಟೆಡ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ನಾನು ತುಂಬ ವೀಡಿಯೋದಲ್ಲಿ ಹಾಕಿದ್ದೇನೆ ಅವು ಯಾವ ವೀಡಿಯೋ ಅಂತೇಳಿ ನಿಮಗೆ ಕೊಟ್ಟಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ವೆರಿ ರಿಪಿಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಆದರೆ ವೀಡಿಯೋದಲ್ಲಿ ಇದೇ ಇಲ್ಲ ಪ್ಲೇ ಇಲ್ಲ ವೀಡಿಯೋದಲ್ಲಿ ಇದೇ ಲಿಂಕ್ ಹಾಕಬೇಕಾದ್ರೆ ಹಾಕ್ತೀನಿ ಸ್ನೇಹಿತರೆ ನಿಮಗೆ ಬೇಕು ಅಂದವರಿಗೆ ಮಾತ್ರ ಲಿಂಕನ್ನು ಹಾಕ್ತೇನೆ ಈ ವಿಡಿಯೋ ಎಲ್ಲ ವೀಡಿಯೋದಲ್ಲಿ ಜಾಸ್ತಿ ವೀಡಿಯೋದಲ್ಲಿ ಈ ಪ್ರಶ್ನೆಗಳ ರಿಪೀಟ್ ಆಗಿದ್ದಾವೆ ಆದ್ದರಿಂದ ನಾನು ಹಾಕಿಲ್ಲ ಇಷ್ಟು ನಮ್ಮ ಚಾನಲಿಂದ ಬಂದಿರತಕ್ಕಂಥ ಸ್ನೇಹಿತರೆ ಇನ್ನೂ ಇದ್ದಾವೆ ಆದರೆ ಇನ್ನೂ ಇದ್ದಾವೆ ಆದರೆ ನಮಗೆ ಸಿಕ್ಕಷ್ಟು ಅಂದರೆ ನೇರವಾಗಿ ಎಷ್ಟು ಸಿಕ್ಕಿದ್ದಾವೆ ನಲವತ್ತು ನೇರವಾಗಿ ನಮಗೆ ಸಿಕ್ಕಿದ್ದಾವೆ ನಿಮಗೂ ಇನ್ನೂ ಯಾವುದಾದ್ರೂ ಪ್ರಶ್ನೆ ಸಿಕ್ಕಿದ್ರೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಅವುಗಳನ್ನು ಕೂಡ ವೀಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂದರೆ ನಮ್ಮ ಚಾನಲ್ನಿಂದ ನಲವತ್ತು ಪ್ರಶ್ನೆ ಅಂದರೆ ಸುಮ್ಮನೆ ಅಲ್ಲ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನು ನೀವೇನಾದರೂ ಎಫರ್ಟ್ ಹಾಕಿ ಆದಲ್ಲಿ ನಿಮ್ಮ ಜಾಬು ಕಟ್ಟಿಟ್ಟ ಬುತ್ತಿ ನಿಮ್ಮ ಜಾಬು ಕಟ್ಟಿಟ್ಟ ಬುತ್ತಿನೇ ಅಂತ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತು ನಾವು ಕೆ ಎಸ್ ಆರ್ ಪಿ ಎಕ್ಸಾಮ್ನಲ್ಲಿ ನಮ್ಮ ಚಾನಲಿಂದ ನಲವತ್ತು ಪ್ರಶ್ನೆಗಳು ಬಂದಿದ್ದವು ಆ ಪ್ರಶ್ನೆಗಳು ಯಾವ ವಿಡಿಯೋದಲ್ಲಿ ಯಾವ ಪ್ರಶ್ನೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ವೆರಿ ಕರೆಕ್ಟಾಗಿ ನೀವು ಒಂದು ಸಾರಿ ಚೆಕ್ ಮಾಡಲೇಬೇಕು ಪ್ರತಿಯೊಬ್ಬರೂ ನಾವು ಇಟ್ಟು ಎಫರ್ಟ್ ಹಾಕಿ ನಿಮಗೆ ಕೊಡ್ತಾ ಇದ್ದೀವಪ್ಪ ಅಂದರೆ ನೀವು ಈ ವಿಡಿಯೋದಲ್ಲಿ ಆದರೂ ಪ್ರಶ್ನೆ ಬಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕು ಯಾಕಪ್ಪ ಅಂದರೆ ಎಕ್ಸಾಮ್ ಬರೆಯೋರು ನೀವು ಎಕ್ಸಾಮ್ ಬರೆಯೋರು ನೀವು ಯಾಕಪ್ಪ ಅಂದರೆ ಎಷ್ಟೋ ಬುಕ್ ಓದಿರ್ತೀರಾ ಅದರಲ್ಲಿ ಬಂದಿಲ್ಲ ಅಂತ ಕೆಲವು ಜನ ಕಮೆಂಟನ್ನು ಮಾಡ್ತೀರ ಸ್ನೇಹಿತರೆ ಆದರೆ ನಲವತ್ತು ಪ್ರಶ್ನೆಗಳು ಬಂದಿದ್ದಾವೆ ಸಿವಿಲ್ನಲ್ಲಿ ಎಷ್ಟು ಪ್ರಶ್ನೆ ನಲವತ್ತು ಬಂದಿದ್ದು ಡಿ ಆರ್ನಲ್ಲಿ ಅರವತ್ತು ಬಂದಿದ್ದು ಡಿ ಆರ್ನಲ್ಲಿ ಅರವತ್ತು ಬಂದಿದ್ದು ಈಗ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟ ವೀಡಿಯೋಗಳು ಅಷ್ಟೇ ನೋಡಬೇಕು ಅಂತ ಇಲ್ಲ ಸ್ನೇಹಿತರೆ ನೀವು ನಮ್ಮ ಚಾನಲ್ನಲ್ಲಿ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಆದರೆ ಯಾವ ವೀಡಿಯೋದಿಂದ ಯಾವ ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ಎಲ್ಲ ವೀಡಿಯೋಗಳನ್ನು ನೋಡಿ ಸ್ನೇಹಿತರೆ ಖಂಡಿತವಾಗಿ ಮುಂದಿನ ಎಕ್ಸಾಮಲ್ಲಿ ಮತ್ತು ಜಾಸ್ತಿ ಮಾರ್ಕ್ಸ್ ಬೀಳ್ತವೆ ಯಾಕಪ್ಪ ಅಂದರೆ ಈಗ ನಲವತ್ತು ಬಿದ್ದಿದ್ದಾವೆ ನಾನೇನು ವೀಡಿಯೋ ಮಾಡೋದು ನಿಲ್ಲಿಸ್ತೀನ ಇಲ್ಲ ಇನ್ನು ಜಾಸ್ತಿ ವಿಡಿಯೋಗಳನ್ನು ಮಾಡ್ತೀನಿ ಜಾಸ್ತಿ ಪ್ರಶ್ನೆಗಳನ್ನು ಬೀಳ್ತವೆ ಇಲ್ಲಿ ಮಿನಿಮಮ್ ನಮ್ಮ ಚಾನಲಿಂದ ಐವತ್ತು ಪ್ರಶ್ನೆಗಳಾದರೂ ಕಟ್ಟಿಟ್ಟ ಬುತ್ತಿನೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೀನು ಜಾಸ್ತಿ ವಿಡಿಯೋನ ಮಾಡ್ತೇನೆ ಡಿ ಆರ್ನಲ್ಲಿ ನೋಡಿ ಒಮ್ಮೆಗೆ ಅರವತ್ತು ಬಿದ್ದು ಡಿ ಆರ್ನಲ್ಲಿ ಅರವತ್ತು ಪ್ರಶ್ನೆಗಳು ಬಿದ್ದಿದ್ದು ಆದರೆ ಇಲ್ಲಿ ಮತ್ತೆ ಸ್ವಲ್ಪ ಕಡಿಮೆಯಾಗಿದೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಈ ಕಡಿಮೆಯೇ ಜಾಸ್ತಿ ನಡೆಯೋದು ಸ್ನೇಹಿತರೆ ಆದ್ದರಿಂದ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ಸ್ನೇ ಅಂತಾರೆ ತುಂಬ ಲೆಂತ್ ಆಗುತ್ತೆ ಅಂತ ಕಾಣಿಸುತ್ತೆ ವಿಡಿಯೋ ಆದರೆ ಎಲ್ಲರೂ ಗಮನ ಬಿಟ್ಟು ನೋಡಲೇಬೇಕಾಗ್ತಕ್ಕಂಥ ವಿಡಿಯೋ ಇದು ಇಷ್ಟು ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತೀನಿ ಜೈ ಜೈ ಕರ್ನಾಟಕ